tika, tika. Hey, bara, bara, bara. Ola ya daraja, bata poila da. Tika, tika. Tika, 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 tika. ನಿಜವಾಗಿಯೂ ನಿನ್ನ ತಾಯಿ ದೇವಭಕ್ತ ಬುದ್ಧಿವಂತ, ಆದ್ರಿಂದಲೇ ದೇವರು ಅವರ ಕೋರಿಕೆಯನ್ನು ತಡ ಮಾಡದೆ ಸಲ್ಲಿಸಿದ್ದಾನೆ. ಇಂಥ ಇಚ್ಛಾ ಮರಣ ಎಲ್ಲರಿಗೂ ಬರುವುದಕ್ಕೆ ಸಾಧ್ಯವಿಲ್ಲ, ಅದು ಪತಿವೃತ್ತಿಗೆ ಮಾತ್ರ ಸಾಧ್ಯ. ಗಂಡನೊಡನೆ ಚಿತ ಏರುವುದು ಅಂದರೆ ಅದು ಪತಿವೃತ್ತಿಗೆ ಮಾತ್ರ ಸಾಧ್ಯ. ನಾವು ಪುರಾಣದ ಕಥೆಗಳಲ್ಲಿ ಹೀಗೆ ನಡೆದಿದ್ದನ್ನು ಕೇಳಿದ್ದು, ಆದರೆ ನೋಡು ಇವತ್ತು ನಾನೇ ಅಂಥ ಒಂದು ಘಟನೆಯನ್ನು ಕಣ್ಣಾರೇ ಕಂಡು. ನೋಡು, ನೀನು ಚೆನ್ನಾಗಿ ಓದು ದೊಡ್ಡವನಾದರೆ ಸ್ವರ್ಗದಲ್ಲಿರೋ ನಿಮ್ಮ ತಂದೆ ತಾಯಿಗಳಿಗೆ ತುಂಬ ಸಂತೋಷವಾಗುತ್ತೆ. ಯಾರು ಬದುಕಲಿ, ಯಾರು ಸಾಯಲಿ, ಯಾರು ಹುಟ್ಟಲಿ, ಹುಟ್ಟದೇ ಹೋಗಲಿ, ಮಳೆಗಾಲ ನಿಲ್ಲುತ್ತದೆ. ಮಳೆ ಹಿಡಿದು ಕೂತಿತ್ತು. ನಾಲ್ಕು ಪಾದಗಳನ್ನು ಬಲವಾಗಿ ಊರಿ ಪ್ರಕೃತಿಯ ಪ್ರತಿರೂಪದ ಸಹ್ಯಾದ್ರಿ ಪರ್ವತ ಕಾನನ ಶ್ರೇಣಿ ಮನುಷ್ಯರ ಅಲ್ಪ ಸುಖ ದುಃಖಗಳಿಗೆ ಸಂಪೂರ್ಣ ನಿಸ್ಸಂಗಿಯಾಗಿ ಭೀಷಣ ವರ್ಷಧಾರೆಯಲ್ಲಿ ತಪ್ಪನೆ ತೊಯ್ಯುತ್ತ ಹಬ್ಬಿ ಕೊಬ್ಬಿ ಉಬ್ಬಿ ನಿಂತಿತ್ತು. ಆ ಭೂಮ ನಿಸರ್ಗದ ಮುಂದೆ ಹಳೆಯಳೆಯನೆ ಕೋಣೂರು ಹೂವಳ್ಳಿ ಬೆಟ್ಟಳ್ಳಿ ಮತ್ತು ಸಿಂಹಾವಿಯಂತಹ ಏಕಗ್ರಹ ಕ್ಷುದ್ರ ಗ್ರಾಮಗಳ ಬದುಕಿನ ಆಸೆ ನಿರಾಶೆ ಕಷ್ಟ ಸುಖ ತಾಪಾದಿಗಳು ಯಕ್ಷಸ್ಥಿತಿಗಳಾಗಿದ್ದುದರಲ್ಲಿ ಆಶ್ಚರ್ಯವೇನು? ಹಳೆಯಳೆಯನೆ ದೊಡ್ಡಣ್ಣ ಹೆಗಡೆ ಕಾಲವಾದ ಕಥೆ ಮತ್ತು ಅವರ ಹೆಂಡತಿ ರಂಗಮ್ಮ ಹೆಗಡತಿಯವರ ಇಚ್ಛಾಮರಣದ ಸುದ್ದಿ ಮಾತಾಡುತ್ತಿದ್ದಾಗ ಎಷ್ಟು ಮಾತಾಡಿದರೂ ಸಾಲದ ಸುದ್ದಿ, ಎಷ್ಟು ಮೆಚ್ಚಿ ನುಡಿದರೂ ತೀರದ ಸುದ್ದಿ. ಕರುಣ ಅದ್ಭುತ ಶಾಂತರಸಗಳಿಗೆ ಅಕ್ಷಯ ಪಾತ್ರೆಯಾಗಿ
ಪವಿತ್ರ ತೀರ್ಥ ವಾರ್ತೆಯಾಗಿತ್ತು ಆ ಸುದ್ದಿ. ನಿಮ್ಮ ದೊಡ್ಡಣ್ಣ ಹೆಗ್ಗಡೆ ಜೀವವೇ ಈಗ ನಿಮ್ಮ ಕಿರಿಯ ಅಕ್ಕ ದೇವಮ್ಮಂಗು ಬೆಟ್ಟಳ್ಳಿ ದೇವಯ್ಯಂಗು ಮಗನಾಗಿ ಹುಟ್ಟಿದೆ. ಗರ್ದಯ್ಯ ಹೇಳಿದ್ದು ನಿಜವೇ ಇರಬಹುದು. ನಮ್ಮ ದೊಡ್ಡಕ್ಕ ಬೆಟ್ಟಳ್ಳಿಗೆ ಹೋದಲ್ಲಿಂದಲೂ ಮಗು ಚೆಲುವೈನೊಡನೆ ನಡ್ಕೊಳ್ಳೋ ರೀತಿ ನೋಡಿದ್ರೆ ಹೌದೇ ಹೌದು. ಎಲ್ಲರೂ ಕರೆಯೋ ನಿನ್ನ ದೊಡ್ಡಕ್ಕ ರಂಗಮ್ಮ. ಮುಂದಿನ ಜನ್ಮದಲ್ಲಿ ನಿಮಗೂ ಹೂವಳ್ಳಿ ಚೆನ್ನಮ್ಮನಿಗೂ ಮಗಳಾಗಿ ಹುಟ್ಟಿ ಮತ್ತೆ ಚೆಲುವಯ್ಯನನ್ನೇ ಮದುವೆಯಾಗಿ ತನ್ನ ಈ ಜನ್ಮದ ಪ್ರಾರ್ಥನೆಗೆ ಮುಂದಿನ ಜನ್ಮದಲ್ಲಿ ಸಂಪೂರ್ಣವಾದ ಸುಖದ ಸಿದ್ಧಿಯನ್ನು ಪಡೆಯುತ್ತಾಳೆ. ನನ್ನ ಅಕ್ಕ ಕಣ್ಮುಚ್ಚೋದಕ್ಕೂ ಗರ್ದಯ್ಯ ಹೇಳಿದ ಮಾತುಗೂ ಸರಿಯಾಗಿ ಒನಕೆ ಆಗದೆ ನನ್ನ ಚಿನ್ನಮ್ಮನ ಮದುವೆ. ಅಕ್ಕಯ್ಯ ನೋಡ್ದ ನನ್ನ ದುರಾದೃಷ್ಟನ? ಅಣ್ಣಯ್ಯ ಸತ್ಯಮ್ಮ ಇಬ್ರು ಹೋಗ್ಬಿಟ್ರು. ಅಪ್ಪ ಏನೋ ಆಚೆಗೆ ಹಿಡಿದ್ಬಿಟ್ಟಾನೆ. ಎಲ್ಲ ಹೊರೇನು ನನ್ನ ಮೇಲೆ ಬಿದ್ದಂಗಾತು. ನೀವೆಲ್ಲ ಸೇರಿ ನನ್ನ ಕೈ ಹಿಡ್ದೆತ್ತಿದ್ರೆ ಇನ್ಯಾರ ಗತಿ? ಮಂಜಿನ ಎರಡನೇ ಸಂಬಂಧಕ್ಕೆ ಅಣ್ಣ ಹಿಂಗೆ ತಂದ್ಕೊಂಡು ಲಕ್ಕಮ್ಮನ್ನ ನಂಗೆ ಕೊಟ್ಟು ಲಗ್ನಕ್ಕೆ ಏರ್ಪಾಟ್ ಮಾಡು. ತಮ್ಮ ತಂಗಿನ ಕೊಟ್ಟು ನಿನ್ ತಂಗಿನ ತರಾದು ಅಂತ ಮೊದ್ಲೇನೋ ಯೋಚನೆ ಮಾಡಿದ್ರು, ಆದ್ರೆ ಈಗ ಯಾಕೋ ಅವ್ರ ಮನ್ಸು ಬದಲಾಗ್ದಂಗ್ ಕಾಣಿಸ್ತದೆ. ನನ್ಗೇನೋ ಅವಳು ನಿಂಗೆ ಕೊಟ್ ಲಗ್ನ ಮಾಡ್ಬೇಕಂತ ಮನ್ಸು, ಆದ್ರೆ ಅವ್ರ ತಂಗಿನ ಅವ್ರಿಗ ಮನ್ಸು ಇದ್ದವರಿಗೆ ಕೊಡ್ಬೇಡ ಅಂತ ಹೆಂಗ್ ಹೇಳೋದು? ನಾನ್ ಹೆಣ್ಣೆಂಗ್ಸು ಎಂಕ್ಟ ಸ್ವಲ್ಪ ಜಾಸ್ತಿ ಹೇಳಕ್ಕೋಯ್ಯ, ಮನೆಗೆ ನೆಂಟರು ಬರ್ತಾರೆ. ಹೋಯ್ ಯಾರ? ಓ ಮುಕ್ಕನ್ನ. ಏನ್ ಕೂಣೂರಿಂದ ಬಂದೆನಾ? ಹೌದು ಬಾವ, ಅಕ್ಕಯ್ಯನ ಮಗನ ನೋಡ್ಕೊ ಹೋಗೋಣ ಅಂತ ಬಂದೆ. ಮನೆಗೆ ಹೋಗಿ ಬಂದೆನಾ? ಹ್ಮ್ ನೋಡ್ಕೊಂಡು ಬಂದೆ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ. ಒಳ್ಳೇದಾತ್ ಬಿಡು, ಇವತ್ ಇಲ್ಲೇ ಉಳಿದು ನಾಳೆ ಹೋದ್ರಾಯ್ತು. ಆಯ್ತು ಕತೆ, ಈಗ್ಲೇ ಅಣ್ಣಯ್ಯ ಶಿಕ್ಷಕದವ್ರ ಕೈಲೆಲ್ಲ ಹೇಳ್ತಾನಂತೆ. ಏನಂತ? ಮನೆ ಕೆಲಸ ಎಲ್ಲ ಬಿಟ್ಟು ಮುಕುಂದ ನೆಂಟ್ರ ಮನೆ ತಿರುಗ್ತಾನೆ ಅಂತ. ಅನ್ಕಂಡ್ಲು ಬಿಡ, ಆಗಿರೋ ನಷ್ಟ ಆದ್ರೂ ಏನೀಗ? ಅದಿರ್ಲಿ, ನಿನ್ ನೋಡಿದ್ರೆ ಏನೋ ತೊಂದ್ರೆಗೆ ಸಿಗ ಹಾಕೊಂಡಂಗೆ ಕಾಣ್ತೀಯಲ್ಲೋ ಮರೆಯ. ಏನ್ ಹೇಳ ನೋಡ್ಬವ, ನನ್ನ ಚಿನ್ನಿನ ಸಿಂಭಾವಿ ಹೆಗಡೆಗೆ ಎರಡನೇ ಸಂಬಂಧ ಮಾಡ್ಕೊಡಕ್ಕೆ ವೆಂಕಟಭಾವ ತೀರ್ಮಾನ ಮಾಡೇ ಬಿಟ್ಟನು. ಅವ ಯಾರ ಮಾತು ಹೇಳಿದ್ರು ಕೇಳ್ತಾನೆ ಇಲ್ಲ. ನನ್ನ ಚಿನ್ನಿನ ಈ ಸಂಕಟದಿಂದ ಪಾರ್ ಮಾಡೋದೇ ನನ್ನ ಕರ್ತವ್ಯ. ಅದಕ್ಕೆ ಅವತ್ತು ಕಲ್ಲೂರಿನಲ್ಲಿ ನಾವು ನೋಡಿದ್ವಲ್ಲ ಗರ್ದಯ್ಯ, ಅವ್ರನ್ನ ಮತ್ತೊಂದು ಸಾರಿ ಕಂಡು ಈ ಕಷ್ಟದಿಂದ ಪಾರಾಗಕ್ಕೆ ಉಪಾಯ ಏನಾರ ಮಾಡೋಣ ಅಂತ. ನೋಡ್ಬವ ನೀನು ಬರಬೇಕು. ನೋಡು ಮುಕುಂದ, ನಾನು ನಿನ್ನ ಹಾಗೆ ಇನ್ನೊಂಥರ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟೇನೆ. ಆ ಪಾದ್ರಿ ಜೀವರತ್ನಯ್ಯನ ಜೊತೆ ಸೇರಿ ಅವನ ಮಾತಿಗೆ ಮರುಳಾಗಿ ಬಾಯಿ ತಪ್ಪಿ ಕಿಲಸ್ತ್ರ ಜಾತಿಗೆ ಸೇರ್ತೀನಿ ಅಂತ ಅಂದ್ಬಿಟ್ಟೆ. ಈಗ ಅವನು ಕಿಲಸ್ತ್ರ ಜಾತಿಗೆ ಸೇರಿಸ್ಬೇಕು ಅಂತ ಎಲ್ಲ ಏರ್ಪಾಟು ಮಾಡಾನೆ. ಅದಕ್ಕೆ ಮನೇಲಿ ನಿನ್ನ ಅಕ್ಕ, ನನ್ನ ಅಪ್ಪಯ್ಯ, ಮನೆಯವರೆಲ್ಲ ನನ್ನ ಮೇಲೆ ತಿರುಗಿಬಿದ್ದಾರೆ ಮರಯ್ಯ. ಅದಕ್ಕೆ ಕಿಲಸ್ತ್ರ ಜಾತಿಗೆ ಸೇರೋದ್ರಿಂದ ತಪ್ಪಿಸ್ಕೊಳಕ್ಕೆ ಬೇರೆ ದಾರಿಯೇ ಕಾಣದೆ ಆ ಗಡ್ಡೆಯಿಂದ ನೋಡ್ಬರೋಣ ಅಂತ ಕಲ್ಲೂರಿಗೂ ಹೋಗಿ ಬಂದೆ. ಆದರೆ ಆ ಗಡ್ಡದಯ್ಯ ಕಲ್ಮಂಟಪದಿಂದ ನಾಪತ್ತೆಯಾಗಿ ಬಹಳ ದಿನ ಆತಂತೆ. ಆ ಗಡ್ಡಯ್ಯ ಶೃಂಗೇರಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಕನ್ಯಾಕುಮಾರಿ ಮಾರ್ಗವಾಗಿ ಹಾಗೆ ಕೊಲಂಬೋಗ್ ಹೋಗ್ತೀನಿ ಅಂತ ಹೇಳಿ ಹೋದಂತ
ಅಲ್ಲಿ ಜನ ಮಾತಾಡ್ತಾ ಇದ್ರಪ್ಪ. ನೀವು ಇಲ್ಲಿಗೆ ಬಂದ ಉದ್ದೇಶದ ಆ ಸ್ವಾಮಿ ವಿವೇಕಾನಂದ ಭಾರತಕ್ಕೆ ಬರುವ ದಾರಿಯಲ್ಲಿದ್ದಾರೆ. ಬಂದ ಮೇಲೆ ಭರತ ಖಂಡವನ್ನೆಲ್ಲ ಸಂಚರಿಸಿ ಬೋಧಿಸಿ ಭಾಷಣ ಮಾಡಿ ಹೊಸದೊಂದು ಯುಗ ಶಕ್ತಿಯನ್ನೇ ಉದ್ಬೋಧನಗೊಳಿಸುತ್ತಾರೆ. ಹಿಂದೂ ಧರ್ಮವು ಬ್ರಾಹ್ಮಣ ಪುರೋಹಿತರಿಂದ ಪಾರಾಗಿ ಕ್ರೈಸ್ತಾದಿ ಮತ ಪ್ರಚಾರಕರಿಗೆ ದುರ್ಗಮವಾಗಿ ತನ್ನ ವೇದೋಪನಿಷತ್ತಿನ ಶುದ್ಧ ವೇದಾಂತ ದರ್ಶನದಲ್ಲಿ ಪ್ರತಿಷ್ಠಿತವಾಗುವ ಕಾಲ ಸಮೀಪಿಸುತ್ತಿದೆ. ನೋಡು ಮುಕುಂದ, ಆ ಬರ್ಮ ಹೆಗ್ಡೆ ಮಾಡೋದು ಅಷ್ಟರಲ್ಲೇ ಅದೇ. ನಾವು ಮಾಡೋದು ಮಾಡೋಣ. ಚಿನ್ನಕ್ಕನ್ ತಪ್ಸ ಕೆಲಸ ನೀನ್ ನೋಡ್ಕ, ಉಳಿದಿದ್ದು ನಂಗೆ ಬಿಡು. ಆತ ಆತ್ಭವ, ಹಾಗೆ ಮಾಡ್ತೀನಿ. ಆ ಬರ್ಮ ಹೆಗ್ಡೆ ಬೇಕಾದ ಮಾಡ್ಕೊಳ್ಳಿ. ಹಂಗೆ ನನ್ನ ಸಮಸ್ಯೆಗೂ ಒಂದು ಉಪಾಯ ಹುಡುಕ್ಬೇಕಲ್ಲ ಮುಕುಂದ. ನಿನ್ನ ಸಮಸ್ಯೆಗೂ ನನ್ನ ಹತ್ರ ಒಂದು ಪರಿಹಾರ ಇದೆ. ಏನದು? ಏನ್ ಪರಿಹಾರ ಅದು? ಯೋಮರಯ್ಯ, ಅದು ಬಹಳ ಸುಲಭ. ಅದೆ, ಆ ಪಾದ್ರಿ ನಿನ್ನನ್ನು ಅವನ ಜಾತಿಗೆ ಸೇರಿಸೋ ದಿನ ಕೋವಿ ತಗೊಂಬಂದು ಆ ಕಿಟಕಿ ಕಂಡಿ ಹತ್ರ ಕೂತು ಅವನಿಗೆ ಜೀವ ಭಯ ಹುಟ್ಟಿಸ್ತೀನಿ. ಆಚೆ ಕಡೆಯಿಂದ ಆ ಸ್ಕೂಲ್ ಬಾಗಿಲು ಚಿಲ್ಕ ಹಾಕೊಳ್ಳಕ್ಕೆ ಐಗಳಿಗೆ ಹಚ್ಚಿಕೊಡ್ತೀನಿ. ಸಮಯ ಬಿದ್ದರೆ ಒಂದು ಬೆದರಿ ಹಿಡ ಹಾರಿಸೋಕೆ. ಅಯ್ಯಯ್ಯೋ, ಅದು ಮಾತ್ರ ಬೇಡ ಮಾರಯ್ಯ. ಮತ್ತೆ ಏನೋ ಮಾಡೋಕೆ ಹೋಗಿ ಏನೋ ಆದತ್ತು. ನೀನು ಹೆದರಬೇಡ ಭಾವ, ಇದು ನನ್ನ ಅಕ್ಕನ ತಾಳಿ ಪ್ರಶ್ನೆ. ನಾನು ಬರಾಗ ಕೋವಿಗೆ ಬರೀ ಕೇಪು ಮಸಿ ಹಾಕೊಂಬರ್ತೀನಿ. ಸಮಯ ಬಿದ್ದರೆ ಒಂದು ಹುಸಿ ಗುಂಡು ಹಾರಿಸ್ತೀನಿ. ರವೆ ಗುಂಡು ಹಾಕೊಂಡು ಅವನ ಕೂನಿ ಮಾಡಕ್ಕೆ ನನಗೇನು ಹುಚ್ಚ? ಜಾತಿಗೆ ಸೇರಿಸೋ ಹುಚ್ಚು ಬಿಡಿಸ್ತಾ ಇದ್ರೆ ಆಗೋದಿಲ್ಲ ಆ ಪಾದ್ರಿಗೆ. ಬಾಕಿ ಎಲ್ಲ ಒಳ್ಳೆ ಮನುಷ್ಯನೇ. ಈಗ ನಿನಗೆ ಧೈರ್ಯ ಬಂತ ಭಾವ? ಆತ್ಮಾರಯ್ಯ, ಅದು ಏನು ಮಾಡ್ತೀಯೋ ನೋಡೋಣ. ಸರಿ ನಡಿ, ಈಗ ಮನೆ ಕಡೆಗೆ ಹೋಗೋಣ. ಆಯ್ತು, ನಾನು ಇಲ್ಲಿ ಹೋಗಿ ಬರ್ತೀನಿ. ಆಮೇಲೆ ಒಂದು ಮಾತು ಮುಕ್ಕೊಂಡು ಬಾವ, ಆ ಹೂವಳ್ಳಿ ಹೆಣ್ಣನ್ನ ಸಿಂಭಾವಿಯ ಗಿಡಗೆ ಲಗ್ನ ಮಾಡೋದನ್ನ ತಪ್ಪಿಸ್ತೇ ಹೋದ್ರೆ ಆ ಅನ್ಯಾಯದಲ್ಲಿ ನಾವು ಪಾಲ್ದಾರಾಗಬೇಕಾಗ್ತದೆ. ಅಷ್ಟು ಎಳೆ ಹುಡುಗಿನ ಆ ಹಳೆ ಮುದುಕಂಗೆ ಕಟ್ಟೋ ಬದಲು ಬಾವಿಗಾದ್ರೂ ತಳ್ಳೋದ್ಲೇಸು. ನಮ್ಮನೆಯಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಆಳೆ ಪೈಕಿದ್ದು ಹೂ ಹೇಳ್ತಿತ್ತು. ಆ ಚಿನ್ನಂಬರ್ ಕಷ್ಟನ ಯಾರು ನೋಡಕ್ಕಾಯ್ತದೆ? ಅವರು ಖಂಡಿತವಾಗಿ ಕೆರೆನೋ ಬಾವಿನೋ ಹಾರ್ಕೋತಾರೆ, ಇಲ್ಲ ನೀನ್ ಹಾಕೋತಾರೆ ಅಂತ. ಭವ, ನಾನು ಬರ್ಲಾ? ಗುತ್ತಿ ನಾಯಿ ಗುತ್ತಿ ಗುತ್ತಿಯ ಏನು ಮಾರ ಹಿಂಗೆ ಕಂಬಳಿ ಕಪ್ಪೆ ಕೌಚ್ಕೊಂಡು ಗುರ್ತೆ ಹತ್ಲಿಲ್ಲ ನೋಡು. ನೀನು ಆ ಪೊಲೀಸ್ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಹೋದಿ ಅಂತಲ್ಲ, ಎಲ್ಲಾ ಕಡೆ ಸುದ್ದಿ ಹಬ್ಬಿದೆ. ಮುಖಂಡ್ರ ಅದೊಂದು ಕತೆ, ಎಲ್ಲ ಆಮೇಲೆ ಹೇಳ್ತೀನಿ. ನೀವು ನಂಗೊಂದು ಉಪಕಾರ ಮಾಡ್ತೀರಿ ಅಂದ್ರ? ಅದೇನು ಅಂತ ಹೇಳೋ, ಹಾಗಾದ್ರೆ ಮಾಡೋಣ. ನಮ್ಮ ಮಾವ ದೊಡ್ಡಬಿಯನ್ನು ನಮ್ಮ ಅತ್ತೆ ಶೇಷಿನು ಸೇರಿ ನನ್ನ ತಿಮ್ಮಿನ ತವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಬೆಟ್ಟಳ್ಳಿ ಕರ್ಕೊಂಬಂದ್ರು. ಗೌಡ್ರ ಮಾತು ಕೇಳಿ ಆ ಗಾಡಿ ಹೊಡೆಯೋ ಬಚ್ಚನ್ಗೆ ನನ್ನ ತಿಮ್ಮಿನ ಬಲವಂತಾಗಿ ಲಗ್ನ ಮಾಡ್ತಾರಂತೆ. ನಾನು ನನ್ನ ತಿಮ್ಮಿಗೆ ನಾಲ್ಕು ಮಾತು ಹೇಳಿ ದೇಶಾಂತರ ಹೋಗೋದು ಅಂತ ಮಾಡೀನಿ. ಈಗ ನಾನು ಯಾರ ಕಣ್ಗೂ ಕಾಣಂಗಿಲ್ಲ. ನೀವು ಹೆಂಗಾರ ಮಾಡಿ ನಾನು ನನ್ನ ತಿಮ್ಮಿನ ನೋಡಂಗೆ ಮಾಡಬೇಕು.
ಅಷ್ಟು ಮಾಡಿ ನಿಮ್ ಕಾಲಿಡ್ತೀನಿ. ಇದು ಸ್ವಲ್ಪ ಕಷ್ಟದ ಕೆಲಸ ಕಣ, ಆದ್ರೂ ಮುಕುಂದಯ್ಯನವ್ರು ನನ್ನ ಮಾತು ಕೇಳೋಣ, ಅವ್ರು ಏನಾದ್ರೂ ಉಪಾಯ ಹೇಳ್ಬೋದು. ಅಲ್ಲಿವರೆಗೂ ನೀನು ನಮ್ ಬಿಡಾರದಲ್ಲಿ ಅಡಗಿರು. ಎಚ್ಚರ, ಆಚೆ ಗೀಚೆ ಬಂದಿಯಾ? ಆತ ಕಂಡ್ರ. ಅಯ್ಯ ಪಾಪ, ಆ ಗುತ್ತಿ ಸ್ಥಿತಿ ನೋಡಕ್ಕಾಗಲ್ರಯ್ಯ. ಅವನ್ಗೆ ನಮ್ಮನೆಲ್ಲ ಇರಕ್ ಹೇಳ್ ಬಂದಿದ್ದೀನ್ರಯ್ಯ, ನೀವೇನಾದ್ರೂ ಮಾಡ್ಬೇಕ್ರಯ್ಯ. ಆಯ್ತಾ, ನೀನ್ ಹೀಗ್ ಮಾಡು, ಗುತ್ತಿನ ಸೀದಾ ನನ್ನ ಹತ್ರ ಕರ್ಕೊಂಡು ಏನಾರ ಒಂದು ಉಪಾಯ ಮಾಡೋಣ. ಸೀದಾ ನನ್ನ ಹತ್ರಕ್ಕೆ ಕರ್ಕೊಂಡು ಬರ್ಬೇಡ, ಆ ವಾಟೆ ಹೆಂಗ್ ಹತ್ರ ಕರ್ಕೊಂಡು ಬಾ, ಅಲ್ಲಿಗೆ ಬರ್ತೀನಿ ಹೋಗು. ಆಯ್ತ್ರಯ್ಯ. ಇಷ್ಟಕ್ಕೆಲ್ಲ ಯಾಕೋ ಕಣ್ಣೀರಾಗ್ತೀಯ ಗುತ್ತಿ, ನೀನ್ ತಿಮ್ಮಣ್ಣ ನೀನ್ ಕಾಣುವಂತೆ ನಾನು ಏರ್ಪಾಟು ಮಾಡ್ತೀನಿ, ದಿಢೀರಂತ ನೀನು ಓಡೋಗೋದು ಬೇಡ. ಅಯ್ಯ, ನನ್ ಕೈ ಸಿಕ್ಕದ್ರೆ ಆ ಬೆಟ್ಟಲ್ಲಿ ಜನ ಸುಮ್ಮನೆ ಬಿಟ್ಟಾರ, ಪೊಲೀಸರಿಗೆ ಇಟ್ಕೊಟ್ಟು ನನಗೆ ಕೊಡಬಾರ ಶಿಕ್ಷೆ ಕೊಟ್ಬಿಡ್ತಾರೆ. ಅದಕ್ಕೆ ಒಂದಪ್ಪ ನನ್ ತಿಮ್ಮಿಗೆ ಹೇಳೋದೆಲ್ಲ ಹೇಳಿ ನನ್ ದೇಶ ಅಂತ ಹೊಂಟೆ ತಿನ್ಕಂಡ್ರಯ್ಯ, ನನಗಿಲ್ಲಿರೋಣ ತೀರ್ತಕ್ಕಂಡ್ರಯ್ಯ. ಗುತ್ತಿ, ನಾನು ಹೇಳ್ದಂಗೆ ನೀನು ಕೇಳೋದಾದ್ರೆ ಪೊಲೀಸ್ನವರಿಂದ ನೀನು ಏನೂ ಆಗ್ದಂಗೆ ನಾನು ನೋಡ್ಕೋತೀನಿ, ಏನಂತೀಯ? ಅಯ್ಯ ಮಕ್ಕಂದಯ್ಯ, ಈ ಮಾತು ದಿಟನಾ? ನೀನು ನನಗೊಂದು ಉಪಕಾರ ಮಾಡೋದಾದ್ರೆ. ಅಯ್ಯ, ನಾನು ನಿಮ್ಗೆ ಉಪಕಾರ ಮಾಡೋದ? ನೀವು ತಮಾಷೆ ಮಾಡಂಗೆ ಕಾಣ್ತದೆ. ಇಲ್ಲ ಗುತ್ತಿ, ತಮಾಷೆ ಅಲ್ಲ, ನಿನ್ನ ಹಾಗೆ ನಾನು ಒಂದು ಸಂಕಟದಲ್ಲಿ ಸಿಕ್ಕಿದ್ದೀನಿ. ನಿನ್ನ ಚಿಂಬಾವಿ ಹೆಗಡೆರು ನನ್ನ ಚಿನ್ನಮ್ಮನ್ನ ಮದುವೆ ಆಗ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾರೆ, ಆದ್ರಿಂದ ಪಾರ್ ಮಾಡಬೇಕಾಗಿದೆ. ಈ ಕೆಲಸದಲ್ಲಿ ನೀನು ಭಾಗಿಯಾಗೋದಾದ್ರೆ ನಿನ್ನ ಕಷ್ಟಕ್ಕೂ ನಾನು ಭಾಗಿಯಾಗ್ತೀನೋ? ನನ್ನ ನಂದೇವ್ ರಾಣಿ. ಅಯ್ಯ ಅದೆಷ್ಟೇ ಕಷ್ಟ ಇಲ್ಲ ಅಯ್ಯ, ನಾನು ನನ್ನ ಪ್ರಾಣನೇ ಪಣ ಇಟ್ಟು ನಿಮ್ ಕೆಲಸ ಮಾಡ್ಕೊಡ್ತೀನಿ ರಯ್ಯ. ಚಿನ್ನಮ್ಮನ ಮದುವೆ ಸಿಂಬಾವಿ ಹೆಗಡೆ ಜೊತೆ ನಿಶ್ಚಯ ಆಗ್ಬಿಟ್ಟಿದೆ. ಮದುವೆ ರಾತ್ರಿ ಚಿನ್ನಮ್ಮನ ಹೂವಳ್ಳಿ ಮನೆಯಿಂದ ಪಾರ್ ಮಾಡಿ ಕಡಿಮೆ ಅಂದ್ರೆ 10-15 ದಿವಸನಾದ್ರೂ ಅಡಗಿಸಿಡ್ಬೇಕಾಗ್ತದೆ. ಅಯ್ಯ ಹಂಗಿದ್ರೆ ನಂದೊಂದು ಮಾತು ಕೇಳಿ, ನನ್ನ ಹಿಂದೆ ತಿಮ್ಮಿ ನಾಡ್ಸ್ಕೊಂಡದಾಗ ಆ ಹುಲಿ ಕಲ್ನೆತ್ತಿಲಿ ಒಂದ್ ರಾತ್ರಿ ಕಳೆದಿದ್ದೆ, ಅದೇ ಸರಿಯಾದ ಜಾಗ. ನಿನ್ನ ಅನುಭವ ಈಗ ನನ್ನ ಉಪಯೋಗಕ್ಕೆ ಬಂತಲ್ಲ. ಆಗ್ಲಿ, ನೀನು ಹೇಳ್ದಂಗೆ ಆಗ್ಲಿ. ಅಯ್ಯ ಹುಲಿ ಕಲ್ಲು ತೀರಕ್ಕೆ ಆ ಮೇಘರವಳ್ಳಿ ಹಾದಿ ಬಹಳ ಕಷ್ಟದ ಹಾದಿ ಕಂಡ್ರಯ್ಯ, ನಾನು ತಿಮ್ಮಿನ ಕರ್ಕೊಂಡೋದ ಹಾದಿ ಬಹಳ ಸುಲಭದ ಹಾದಿ ಕಂಡ್ರಯ್ಯ, ಅದನ್ನೇ ಬೇಕಾದ್ರೆ ಸಾರ್ಸ್ ಕೊಡ್ತೀನಿ. ಆಯ್ತು, ನೀನು ನಮ್ಮನೆಲ್ಲ ಉಂಡು ಐತಾ ಹೋಗಿ ತಿಮ್ಮಿ ನಿನ್ನ ಜೊತೆ ಕೂಡ್ಕೊಳ್ಳೋ ಹಾಗೆ ಎಲ್ಲ ಏರ್ಪಾಟ್ ಮಾಡ್ತಾನೆ. ಈಗ ಬಾ ನೀನು ನನ್ನ ಜೊತೆ.